ಜಡಿಸಿದ್ದೇಶ್ವರ ರಥೋತ್ಸವ ಸಂಭ್ರಮ. ಮೂಡಲ್ಲಿ ತಾಲೂಕಿನ ಸುಣದೋಳಿಯ ಜಡಿಸಿದ್ದೇಶ್ವರರ ರಥೋತ್ಸವ ಶಿವಾನಂದ ಮಹಾಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಇಂದು ಸಂಜೆ ವಿಜೃಂಭಣೆಯಿಂದ ಜರುಗಿತು. ಬೆಳಗ್ಗೆ ಸನ್ನಿಧಿಗೆ ರುದ್ರಾಭಿಷೇಕ ವಿಶೇಷ ಪೂಜೆ ಜರುಗಿದ ನಂತರ ಗ್ರಾಮಾಂತರ ಕಳಸದ ಮೆರವಣಿಗೆ ಜರುಗಿತು. ತಿಗಡಿ, ಮಸ್ಗುಪ್ಪಿ, ಬೈರನಟ್ಟಿ, ಲಕ್ಷ್ಮೇಶ್ವರ, ಹೊನಕುಪ್ಪಿ ಮತ್ತು ಗುಸುಬಾಳ ಗ್ರಾಮದಲ್ಲಿ ದೇವರ ಪಲ್ಲಕ್ಕಿಗಳನ್ನು ಬರಮಾಡಿಕೊಳ್ಳಲಾಯಿತು. ನಂದಿಗೋಲು, ಚಾಮರ, ದಿವಟಗಳ ಪ್ರದರ್ಶನ, ಡೊಳ್ಳು, ಬಾಲಗ, ತಮಟೆ, ಭಜನೆ, ಶಹನಾಯಿ ವಾದ್ಯಗಳು ಮೊಳಗಿದ್ವು. ಹರಹರ ಮಹಾದೇವ ಎಂಬ ಜಯಘೋಷದೊಂದಿಗೆ ಸಾವಿರಾರು ಭಕ್ತರು ಸಾಕ್ಷಿಯಾದರು. ತೆಂಗಿನಕಾಯಿ, ಬಾಳೆಹಣ್ಣು, ಕಾರಿಕ, ಬತ್ತಾಸು ಮತ್ತು ಹೂವನ್ನು ಸಮರ್ಪಿಸಿದರು. ವಿವಿಧ ಜಿಲ್ಲೆ ಸೇರಿದಂತೆ ಆಂಧ್ರಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಂದ ಭಕ್ತರು ಪಾಲ್ಗೊಂಡಿದ್ದರು. ಭಕ್ತರು ರಥಕ್ಕೆ ತೆಂಗಿನಕಾಯಿ ಎಸೆದಾಗ ಬೇರೆಯವರಿಗೆ ತಾಕಿದ್ರು ಇದು ಜಡಪ್ಪನ ಆಶೀರ್ವಾದ ಅಂತ ಭಕ್ತಿಯಿಂದ ಸ್ವೀಕರಿಸುತ್ತಾರೆ.